ಅನುಶ್ರೀ ಮನೆಗೆ ಅವರ ತಂದೆ ಹೋದಾಗ ಏನಾಯಿತು ಗೊತ್ತಾ ಹೌದು ಕನ್ನಡ ಕಿರುತೆರೆಯ ಖ್ಯಾತ ನಿರೂಪಕಿ ಹಾಗೂ ಸರಿಗಮಪ ಕಾರ್ಯಕ್ರಮದ ಮೂಲಕ ಕನ್ನಡಿಗರ ಮನೆ ಮಾತಾಗಿರುವ ಅನುಶ್ರೀ ಅವರು ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಹೆಚ್ಚು ಚರ್ಚೆಯಲ್ಲಿದ್ದಾರೆ ಅವರ ತಂದೆ ಎಂದು ಸಂಪತ್ ಅವರು ಇತ್ತೀಚೆಗೆ ಕಳೆದ ಕೆಲವು ದಿನಗಳ ಹಿಂದೆ ಚಿಕಿತ್ಸೆ ಪಡೆಯುತ್ತಿದ್ದು ಆಸ್ಪತ್ರೆಯಲ್ಲಿ ಕಾಣಿಸಿಕೊಂಡಿದ್ದರು ನಾನು ಕನ್ನಡ ಕಿರುತೆರೆಯ ನಿರೂಪಕ ಅನುಶ್ರೀ ಅವರ ತಂದೆ ಸಂಪತ್ತೆಂದು ಹೇಳಿಕೊಂಡಿದ್ದರು ಇದಾದ ಬಳಿಕ ಈ ವಿಚಾರ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿತ್ತು ಆ ಕಡೆಯಿಂದ ಅನುಶ್ರೀ ಅವರು ಆರಂಭದಲ್ಲಿ ಇವರು ಯಾರು ಎಂದು ಗೊತ್ತಿಲ್ಲ ಎನ್ನುವಂತೆ ಕಷ್ಟದ ಸಮಯದಲ್ಲಿ ಜತೆಗಿರಲಿಲ್ಲ ಇದೀಗ ನನ್ನ ತಂದೆ ಎಂದು ಹೇಳಿಕೊಂಡು ಬಂದಿದ್ದಾರೆ ಎಂದು ಹೇಳಿದ್ದರು ಎನ್ನಲಾಗಿತ್ತು ಅನುಶ್ರೀ ಅವರ ತಂದೆ ಸಂಪತ್ ಕಾಣಿಸಿಕೊಂಡಿದ್ದು ಇವರಿಗೆ ಕೆಲಸ ಕೊಟ್ಟವರೇ ಆಸ್ಪತ್ರೆಯಲ್ಲಿ ಸೇರಿಸಿ ಅವರಿಗೆ ಚಿಕಿತ್ಸೆ ಕೊಡಿಸುತ್ತಿದ್ದರು ನಂತರ ಮಾಧ್ಯಮದಲ್ಲಿ ಕುಳಿತು ಅನುಶ್ರೀ ಅವರ ತಂದೆ ಎಂದು ಹೇಳಿಕೆ ನೀಡಿದ್ದರು ಈ ವಿಚಾರವಾಗಿ ಅನುಶ್ರೀ ಅವರು ಮಾಧ್ಯಮದಲ್ಲಿ ಕುಳಿತು ಅನುಶ್ರೀಯ ಬಗ್ಗೆ ಮಾತನಾಡಿದ ವ್ಯಕ್ತಿಯ ತರಾಟೆಗೆ ತೆಗೆದುಕೊಂಡು ಫೋನ್ ಕಾಲ್ ಮೂಲಕ ಮಾತನಾಡಿದ ವಿಚಾರ ಕೂಡ ವೈರಲ್ ಆಗಿತ್ತು ಹೌದು ಇದೀಗ ಸಂಪತ್ತವರು ಅನಾಥಾಶ್ರಮಕ್ಕೆ ಹೋಗಿದ್ದಾರೆ ಅಲ್ಲಿ ಕೆಲವೊಂದಿಷ್ಟು ವಿಚಾರಗಳನ್ನ ಹೇಳಿ ಈ ರೀತಿ ಮಾತನಾಡಿದ್ದಾರೆ ನಾನು ಅನುಶ್ರೀ ಮನೆ ಹತ್ತಿರ ಹೋಗಿದ್ದೆ ರಸ್ತೆಯಲ್ಲಿ ಯಾವ ಗಾಡಿಯೂ ಕೂಡ ಓಡಾಡದ ಹಾಗೆ ನಾನು ಅಲ್ಲಿ ಅವರ ಮನೆ ಹತ್ತಿರ ಹೋಗದ ಹಾಗೆ ಹಾಗೆಷ್ಟೇ ಆರ್ಡರ್ ತಂದಿದ್ದರು ಮನೆ ಮಾಲೀಕ ಹಾಗೂ ಅನುಶ್ರೀ ಮಾಡಿರುವುದಾಗಿ ಹೇಳಿ ನೋಮ ವ್ಯಕ್ತಪಡಿಸಿದ್ದಾರೆ ಹಾಗೆ ಎರಡು ಸಾವಿರ ಐದರಲ್ಲಿ ನಾನು ಮನೆ ಬಿಟ್ಟಿದ್ದೆ ಕೆಲವು ಬಿಸ್ನೆಸ್ ಮಾಡಿ ಕೈ ಸುಟ್ಟುಕೊಂಡೆ ಆಗ ನನ್ನ ಮಗ ಒಂಬತ್ತನೇ ತರಗತಿ ಇದ್ದ ಅನುಶ್ರೀಯನ್ನ ಓದಿಸಲು ತುಂಬಾನೇ ಕಷ್ಟಪಡುತ್ತಿದ್ದೆ ಎಲ್ಲ ಸರಿಯಾಗಿಯೇ ಇತ್ತು ಬಳಿಕ ನಾನು ಸಾಕಷ್ಟು ಕಷ್ಟಗಳನ್ನ ಎದುರಿಸಿದ ಮೇಲೆ ಅಲ್ಲಿ ಬಿಟ್ಟು ಬಂದೆ ಎಂದಿದ್ದಾರೆ ಹಾಗೆ ಇಷ್ಟು ವರ್ಷ ಆದರೂ ನಾನು ಅವಳ ಇಮೇಜ್ ಡ್ಯಾಮೇಜ್ ಆಗುತ್ತದೆಂದು ಎಲ್ಲಿ ಸಹ ಅವಳ ಹೆಸರನ್ನ ಹೇಳಿರಲಿಲ್ಲ ನಾನು ಮೆಂಟಲಿ ತುಂಬಾ ಸ್ಟ್ರಾಂಗ್ ಇದ್ದೇನೆ ಆದ್ರೆ ಫಿಸಿಕಲಿ ಇಲ್ಲ ನಡೆಯಲು ಆಗಲ್ಲ ಎಂದರು ಹಾಗೆಯೇ ಮಾಧ್ಯಮಕ್ಕೆ ಮತ್ತು ಅವರನ್ನ ಆಸ್ಪತ್ರೆಗೆ ಸೇರಿಸಿ ಚಿಕಿತ್ಸೆ ಕೊಡಿಸಿದವರಿಗೆ ಧನ್ಯವಾದ ಎಂದು ತಿಳಿಸಿದ್ದಾರೆ ಸಂಪತ್ ಅವರು ಈ ಮಾಹಿತಿ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸಿ ಅನುಶ್ರೀ ಅವರ ತಂದೆ ಎನ್ನಲಾದ ಸಂಪತ್ ಎನ್ನುವ ಹಿರಿಯ ಮನುಷ್ಯ ಈಗ ಅನಾಥಾಶ್ರಮವನ್ನ ಸೇರಿದ್ದಾರೆ ಈ ಮಾಹಿತಿ ಕುರಿತು ನೀವು ಕೂಡ ಕಮೆಂಟ್ ಮಾಡಿ ಅನುಶ್ರೀ ಅವರು ಅವರ ತಂದೆಯನ್ನ ಬಿಟ್ಟಿದ್ದೇ ಸರಿ ಇದೆಯಾ ಅಥವಾ ತಪ್ಪಿದೆಯಾ ಎಂದು ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು